छोड़ मटन कड़ाको मलगौड़ हिरीय प्राथमिक शाले करदग अध्यक्ष अंत साली सल वोट मे एर सवर इपत् इन तनक मू बंदी अग नम मराठी साल नम उतर नम उतर नम हर अद नम मराठी साल नमी बर बरकोड़ता और नम मराठी साल ईति इले कन्ड बरको बड़्री हिंतार मत जगह सर टोटली कन्ड मराठी उर्दू अंत उतर ऐतरी अब यार डिवैडेशन अट्ठी बट नावी अंदर नम फालाज को नम बट हदमूर गंटे बरबद रही मराठी बट मोद हेगा ना स्ट्रेंथ इतना हद्नार अंत हद्नार स्टूडेंट रही अगर कड़ी तो नम आड़े हाक अद्क मोद नम डिवीजन नाक डिवीजन रही आ स्ट्रेंथ कड़ी आ कड़े हादरी स्ट्रेंथ नम पूर्ति है आ संबंध नमी ना बर्ता अब नम्बर हक जगह अस बर्ता सर हाँ होते डिवीजन सर अल मेल के अब नम्बर के मराठी सर ಕೆಲವೊಂದು ಜನ ಅಂತ ಇದ್ದಾರೆ ಎಸ್ಡಿಎಂ ಸರ್ ಮರಾಠಿ ಶಾಲೆ ಎಸ್ಡಿಎಂ ಸರ್ ಅಂತಾರೆ ಊರು ಹೊರಗ ಒಂದು ಹಾಸ್ಟೆಲ್ ಇದೆ ಕನ್ನಡ ಶಾಲೆ ಮಕ್ಕಳು ಇರ್ತಾರೆ ಅಕ್ಕ ಪಕ್ಕದಲ್ಲಿ 2 ಎಕರೆ ಜಮೀನು ಐತಿ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಎಲ್ಲ ಸಹಾಯ ಮಾಡ್ತೀವಿ ಎಲ್ಲರೂ ಅಲ್ಲಿ ಶಿಫ್ಟ್ ಅಂದ್ರೆ ಸರ್ ಇದು 3 ವರ್ಷದ ಹೊರಟಾಗಿದೆ ಸರ್ ಇದ ಸಲುವಾಗಿ ನಮಗೆ ಆ ಜಾಗ ಕೊಡ್ತೋ ಅಲ್ಲಿ ಕೆರೆ ಕೊಡ್ತೋ ಅಲ್ಲಿ ಪಿಎಚ್ ಹತ್ರ ಇದೆ ಅದು ಕ್ವಾರ್ಟರ್ಸ್ ಕಿಟ್ ಅಂತ ಕೊಡ್ತೋ ಅಂತ ಈಗ 3 ವರ್ಷ ಇದ ಮಾಡ್ತಾರೆ ಅದ್ರಿಗೆ ಎರಡನೇ ಕಮಿಟಿ ಬತ್ತು ಕಮಿಟಿ ಅಧ್ಯಕ್ಷನ ಈಗ ಆಗಿದಂತ್ರಿ ಈಗ 3 ತಿಂಗಳು ಆಯ್ತು ನಮಗೆ ಅದ ಹೇಳ್ತಾ ಇದ್ದಾರೆ ಅಂದ್ರೆ 7 ತಿಂಗಳು ಆಯ್ತು ನಮಗೆ ಹೇಳ್ತಾ ಇದ್ದಾರೆ ಈಗ ಅವರು ನಮಗೆ ಈ ಜಾಗ ಕೊಡ್ತೋ ಆ ಜಾಗ ಕೊಡ್ತೋ ಠರಾಯ ಕೊಡ್ತೋ ಉತ್ತರ ಕೊಡ್ತಾರೆ ಅಂತ ಏನಾತೋ ಯಾವುದು ಕೊಡಲಿಲ್ಲ ಅದ ಬಟ್ ಈಗ ನಮಗೆ ಯಾವುದು ಉತ್ತರ ಬೇಡ ಏನು ಬೇಡ ನಮ್ಮ ಹಕ್ಕ ಜಾಗ ಐತಿ ಅಲ್ಲಿ ನಮ್ಮ ರೂಮ್ ಕಟ್ಟಾರು संख्या कड़म इतना ಅಲ್ಲಿ ಸರ್ ಈಗ ಕ್ಲಾಸಸ್ ಕೊಂಡಾಗ ಜಾಗ ಇಲ್ಲ ರೀ ಅಥವಾ ಸ್ವಚ್ಛಲೆ ಅದರ ಮೇಲೆ ಆಫೀಸಸ್ ಆಗಿಲ್ಲ ರೀ ಅಥವಾ ಟಾಯ್ಲೆಟ್ ಅದನ್ನ ಅವರು ಗಟ್ಟರ ಮೇಲೆ ಈಗ ಸರ್ ಅಡಿಗೆ ಇದು ಕೂಲಿ ಕಟ್ಟಿದವ್ ರೀ ಅಥವಾ ಪೂರ್ತಿ ಇದು ರಶ್ ಗ್ರೌಂಡ್ ಇಲ್ಲ ರೀ ಡೈಲಿ ಒಂದು ಆಕ್ಸಿಡೆಂಟ್ ಹೋಗ್ತಾ ಇದೆ ಅಲ್ಲಿ ಸರ್ ಈಗ ಮುಂಚೆ ಇಲ್ಲಿ ಸ್ಟ್ರೆಂತ್ ಎಷ್ಟು ಇತ್ತು ಸರ್ ಈ ಸ್ಕೂಲ್ ಒಳಗಡೆ ಈ ಸ್ಕೂಲ್ ನಲ್ಲಿ ಮರಾಠಿ ದವರದ್ರಿ 12 ಕನ್ನಡ ಮೊದಲು ಇಲ್ಲ ರೀ 6 16 17 ಇಷ್ಟು ಸ್ಟ್ರೆಂತ್ ಇತ್ತು ರೀ ಮೊದಲು ಈ ಸ್ಕೂಲ್ ಇದ್ದು ರೀ ಇಲ್ಲಿ ಮುಂಚೆ ಮೂರು ಡಿವಿಷನ್ ಇದ್ದು ರೀ ಹಾ ಸರ್ ऐल हाँ आद ना ना मर कन्ड स्कूल नोड़ी अब मराठी साल हेसरल रही और नम स्ट्रेंथ कड़ी अकड़ हो रही आयत आयक आयत री अडस्ट आयु नम स्ट्रेंथ हेच्ची नम जग इला बट हूँ आड़ा हाँ इत नम डेमे आफीस नम जमा रही 12 लक्ष रूम सोल मंजूर आगे रही आ सोल इतर कट पूर्ति बील अद नम रूम नम ताबी अब चवेल नम कड़ी रही अद ना कट्स मत कट प्लान तक अब बट मुंजाने बंद स्वल्प गदल और इट नहीं मराठी साल बोद इतार इलान ना एवरे 150 इयर्स आते रही ना इतना बंद सुधारण मू मत नम साल को मत अल्ली अंतर ग्राम पंचायत इला सर इला सर और कोई वर्ष हूँ आ कमिटी मुगित रही मत नेक्स्ट कमिटी बता ऐल अब इतना सर आग मत ना आफीस इंक्वरी मे डी एच एस मे आगे अब नम एस मे डी एच ऑफिस नम्बर कल एस मे आगे अंतर रही हाँ
ಸರ್ ನೋಡ್ರಿ, ನಮ್ಮ ಕನ್ನಡ ಶಾಲಿ ಊರೊಳಗೆ ಇರಬೇಕು, ಮತ್ತು ನಮ್ಮ ಹಕ್ಕು ಜಾಗಿದೆ ಅಲ್ಲಿ ಇರಬೇಕು, ಮತ್ತು ಇಲ್ಲಿ ಹೆಂಗೆ ಮಾಡಕ್ಕೆ ರೀ, ಇಲ್ಲಿ ಒಟ್ಟು ಮರಾಠಿ ಒಟ್ಟು ಉಳಿಕೊಡುವಾರ್ರಿ ಒಟ್ಟು. ಅಲ್ಲ ಈಗ ಮ್ಯಾಗಿನ ಅಧಿಕಾರಿಗಳಿಗೆ ಗಮನ ತೊಗೊಂಬಂದಿದ್ರಿ ಇಲ್ಲಿ ಎಮ್ ಎಲ್ ಎ ಒಳಗೆ, ಮತ್ತು ಶಿಕ್ಷಣ ಅಧಿಕಾರಿ? ಸರ್ ಏತ್ರಿ, ಎಲ್ಲರೂ ಆರ್ಡರ್ ಇದೆ ಸರ್, ಬಿ ಓನ ಆರ್ಡರ್ ಇದೆ ರೀ, ಪಂಚಾಯತ್ ಹರವನ್ ಇದೆ ರೀ. ಅವ್ರೇನಂತ ಕೇಳಿದ್ರು? ಅವ್ರು ಬಿ ಓರಿಗೆ ನಾ ಮುಂಜಾನೆ ಫೋನ್ ನಿನ್ನೆ ಫೋನ್ ಮಾಡಿದ್ದೆ, ಬಟ್ ಅವ್ರು ಅಂದ್ರೆ ಬರ್ತಾರೆ ಅಂದ್ರೆ ಅಲ್ಲಿ ಬರಲಿಲ್ಲ, ನೀವು ನಿಮ್ಮ ಲೋಕಲ್ ಲೆವೆಲ್ಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಗದ್ದಲ ಮಾಡ್ಕೊಕ್ಕೆ ಹೋಗ್ಬೇಡ್ರಿ ಹಂಗೆ ಅಂತ ಅಂತಂದ್ರೆ. ಇಲ್ಲ ರೀ ಮೇಡಮ್, ನೀವು ಬಂದು ಹೇಳಿದ್ರೆ ಸ್ವಲ್ಪ ಪ್ರೆಷರ್ ಮಾಡಿರಿ, ಇದ್ರೆ ನಿಮ್ಮಿಂದ ಆಕಿದ್ ಅಂತ ಹೇಳ್ತಾರೆ ರೀ. ಹಾಂ ಹಾಂ, ಇಲ್ಲಿ ನಮ್ಗೆ ಮರಾಠಿ ಸ್ಕೂಲ್ ಒಳಗೆ ಕನ್ನಡಕ್ಕೂ ಅಂತೂ ಪ್ಲೇಸ್ ಐತ್ರಿ, ನೀವು ಇಲ್ಲಾಂದ್ರೆ 13 ಗಂಟೆ ತೊಗೋರಿ ಅಂತ ಹೇಳ್ಯಾರ ರೀ. ಎಲ್ಲ ಕಡೆದು ನಮ್ಗೆ ಆರ್ಡ್ರ್ ಬಂದೈತೆ ರೀ, ತೊಗೋರಿ ನೀವು ಕಟ್ಟಡ ಕಟ್ಕೋರಿ, ಅಲ್ಲಿಂದ ಅಲ್ಲಿ ಮಕ್ಕಳನ್ನ ಸ್ಟಾರ್ಟ್ ಮಾಡಿರಿ ಎಜುಕೇಷನ್ ಅಂತೇಳಿ. ಆದರೆ ಇಲ್ಲಿ ಮರಾಠಿ ಸ್ಕೂಲ್ನ ಅಧ್ಯಕ್ಷ ಆಗಲಿ, ಉಪಾಧ್ಯಕ್ಷರಾಗಲಿ, ಸದಸ್ಯರಾಗಲಿ ನಮಗೆ ಬಂದು ತಕರಾರು ಕೊಡಾಕಂತಾರೆ ಅವ್ರು. ಇಲ್ಲಿ ನೀವು ಇಲ್ಲಿ ಮರಾಠಿ ಸ್ಕೂಲ್ ಒಳಗೆ ಕನ್ನಡದವ್ರು ಬರೋಂಗಿಲ್ಲ, ಈ ರೀತಿ ಕನ್ನಡದವ್ರು ಏನಿದ್ರು ನಿಮ್ಗೆ ಅಲ್ಲಿ ನಮ್ಮ ಊರೊಳಗೊಂದು ಕೆರೆ ಐತ್ರಿ, ಆ ಕೆರೆಗೆ ಹೋಗ್ರಿ, ಇಲ್ಲ ಊರ ಹೊರಗಡೆ ಗೌರ್ಮೆಂಟ್ ಸ್ಕೂಲ್ ಐತ್ರಿ, ಅಲ್ಲಿ ನಿಮ್ಗೆ ಜಾಗ ಕೊಡ್ತೀವಿ, ಅಲ್ಲಿ ನಿಮಗೆ ಪ್ಲೇಸ್ ಕೊಡ್ತೀವಿ, ಅಲ್ಲಿ ಹೋಗ್ರಿ ಅಂತ ಇದ್ದಾರೆ. ನಮಗೆ ನೋಡ್ರಿ, ಊರ ಹೊರಗಡೆ ಹೋಗೋಕೆ ನಮ್ಗೆ ಇಷ್ಟ ಇಲ್ಲ, ಕನ್ನಡ ಇರೋದು ಊರು ಒಳಗೆ ಇರ್ಬೇಕು ರೀ. ಇಲ್ಲಿ ನಮ್ದು ಟೋಟಲಿ ಇಷ್ಟು ದಿನ ತನಕ ನಮ್ದಂತೂ ಕನ್ನಡ ಬೆಳೆದಿಲ್ಲ, ಇವಾಗಂತೂ ಬೆಳೆಯಕ್ಕಂತೈತ್ರಿ. ಆ ಬೆಳೆಯಕ್ಕೆ ನೀವೆಲ್ಲರೂ ನಮಗೆ ಸಹಾಯ ಮಾಡಬೇಕು, ಯಾಕಂದ್ರೆ ಇಲ್ಲಿ ಮೊದಲು ಇರೋದ ಕನ್ನಡ ರೀ, ಕರ್ನಾಟಕದಾಗದೇವನ್ನ ಕನ್ನಡ ನಡಿಬೇಕ್ರಿ. ಇಲ್ಲಿ ಆ ಸೈಡ್ ಐತ್ರಿ, 8th ದವ್ರದ್ದು ಐತ್ರಿ, 8th 9th 10th ಕನ್ನಡ ಬೇಕ್ರಿ ಮರಾಠಿ ಒಳಗೆ. ಆದರೆ ಈ ಸ್ಕೂಲ್ ಒಳಗೆ ಯಾಕೆ ಕನ್ನಡ ಬೇಡ ಅಂಥೇಳಿ? ಹಾಂ, ಇಲ್ಲಿಯೂ ಉರ್ದು ಬೇಕ್ರಿ, ಮರಾಠಿ ಬೇಕ್ರಿ, ಬಟ್ ಕನ್ನಡ ಬೇಡ. ಕನ್ನಡ ಯಾಕೆ ಬೇಡ? ಕನ್ನಡದವ್ರು ಇಲ್ಲಿ ಬಂದರೆ ಏನಾದರೂ ಹಾಕೈತೇನ್ರಿ? ಒಟ್ನ್ಯಾಗ ಕನ್ನಡಕ್ಕೆ ಅನ್ಯಾಯ ಆಕೈತಿ, ಆ ನ್ಯಾಯ ನಮಗೆ ಕೊಡಿಸ್ಕೊಡ್ಬೇಕು. ಮರಾಠಿಗಾರ ಎಲ್ಲರೂ ಕ್ರಿಕ್ ಮಾಡ್ತಾ ಇದ್ದಾರೆ. ನಾವು ಈಗ ಹೋಗಲಿ, ನಮಗೆಲ್ಲರೂ ಎಲ್ಲ ಗೌರ್ಮೆಂಟ್ ತರಪಿಲಿ ನಮ್ಗೆ ಪ್ಲೇಸ್ ಕೊಟ್ಟಾರ್ರಿ, ನಿಮ್ದು ಮಾಡಿರಿ ಅಂಥೇಳಿ, ನಿಮ್ದು ಕಟ್ಕೊಳ್ಳಿ ಅಂಥೇಳಿ. ನಾವು ಬಂದ್ವಿ, ಪೂಜೆ ಮಾಡಿದ್ವಿ, ಉದ್ಘಾಟನೆ ಮಾಡಿದ್ವಿ, ಇಲ್ಲಾಂದ್ರೆ ಒಂದು 4-5 ಹಂಚು ತೆಗೆದು ನಾವು ಉದ್ಘಾಟನೆ ಮಾಡೇವ್ರಿ, ನಾವು ರೂಮ್ಸ್ ಕಟ್ಟಬೇಕಂಥೇಳಿ. ಅದಕ್ಕೂ ಬಂದು ಮರಾಠಿಯವರೆಲ್ಲರೂ ಕ್ರಿ ಕೊಟ್ಟಾರ್ರಿ, ನೀವು ಇಲ್ಲಿ ಹ್ಞೂ ದಾಂಡ್ಲೆ ಮಾಡ್ಯಾರ್ರಿ, ಆಗೈತ್ರಿ ಒಂದು ಸಲ ಒಂದು ಎಲ್ರದ್ದು ಮುಂಜಾನೆ. ಇಲ್ಲ ಇಲ್ಲ, ವಾದ ವಿವಾದ ಇಷ್ಟ ಆಗೈತ್ರಿ. ನೀವು ಇಲ್ಲಿ ಬರೋಂಗಿಲ್ಲ, ನಿಮ್ಮದೇನೂ ಇಲ್ಲಿಲ್ಲ, ನಿಮ್ಗೆ ಇತ್ರ ಹತ್ರ ಗೌರ್ಮೆಂಟ್ಸ್ ಹಾಸ್ಪಿಟ್ಲ್ ಹತ್ರ ಪ್ಲೇಸ್ ಕೊಟ್ಟೀವಿ, ನೀವು ಅಲ್ಲಿ ಹೋಗ್ರಿ, ನಿಮ್ಗೆಲ್ಲ ಎಲ್ಲ ಪ್ಲೇಸ್ ಕೊಟ್ಟರು ನೀವು ಅಲ್ಲಿ ಯಾಕೆ ಹೋಗ್ವಾರಿ, ನೀವು ಇಲ್ಲಿ ಯಾಕೆ ಬರ್ತಾ ಇದ್ದೀರಿ ಅಂತ ಅವ್ರು ಕೇಳ್ತಾ ಇದ್ದಾರೆ ರೀ. ನಮಗೆ ಬೇಕಾದಿದ್ದೇನ ಕನ್ನಡ ಇರೋದು ಊರೊಳಗೆ, ನಮ್ಮನ್ನ ಹೊರಗೆ ಹಾಕ್ಬೇಡ್ರಿ. ಹಾಂ, ನಮಗೆ ಹತ್ರೊಳಗೆ ಗ್ರೌಂಡ್ ಇಲ್ಲ, ಅಲ್ಲಿ ಕನ್ನಡ ಸ್ಕೂಲ್ ಐತಿ ಇವಾಗ, ನಮ್ದು ಊರೊಳಗಡೆ ಐತಿ, ಸಿಕ್ಕಾಪಟ್ಟೆ ಅಡಚಣೆ ಐತಿ. ಇಲ್ಲಂದ್ರೆ ದಿನಕ್ಕೆ ಒಂದೆರಡು ಆಕ್ಸಿಡೆಂಟ್ ಹಾಕವ್ರಿ, ಅದು ಮೇನ್ ಆಗಿ ಸ್ಟೂಡೆಂಟ್ ಆಕ್ಸಿಡೆಂಟ್ ಹಾಕವ್ರಿ. ಆ ಆಕ್ಸಿಡೆಂಟ್ ತಪ್ಪಿಸ್ಬೇಕಾದ್ರೆ ಗೌರ್ಮೆಂಟ್ ಒಂದು ನ್ಯಾಯ ಕೊಡ್ಬೇಕು ನಮ್ಗೆ, ಮತ್ತು ಇಲ್ಲಿ ಪ್ಲೇಸ್ ಕೊಡ್ಬೇಕ್ರಿ, ಇಷ್ಟ ರೀ, ಬೇರೆ ಏನಿಲ್ಲ. ಬಟ್ ನಮಗೆ ಹೆಂಗ್ರಿ, ಕನ್ನಡ ಸ್ಕೂಲಿಗೆ ಇಲ್ಲಿ ವ್ಯಾಲ್ಯೂ ಕೊಡ್ತಾ ಇಲ್ಲ, ನ್ಯಾಯ ಕೊಡಬೇಕು, ನ್ಯಾಯ ಸಿಗ್ಬೇಕು ನಮಗೆ. ನನ್ನ ಹೆಸರು ವಿದ್ಯಾಗೌಡೆ. ಮೊಟ್ಟ ಮೊದಲನೇದಾಗಿ ಕನ್ನಡಾಂಬೆಗೆ ನಮಸ್ಕರಿಸುತ್ತಾ, ನಾವು ಅರದಗ ಗ್ರಾಮದಲ್ಲಿನ ಎಸ್ ಡಿ ಎಂ ಸಿ ಸದಸ್ಯನಾಗಿ ಮುರಾರಿ ಅಪ್ಪ ಸಾಬ್ ಜತ್ರಾಟೆ. ಇವತ್ತು ನಮ್ಮ ಊರು ಏನಾಗಿದೆಪ್ಪ ಅಂತಂದ್ರೆ ಗಡಿಯಲ್ಲಿದೆ, ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿದೆ, ಆಮೇಲೆ ಮರಾಠಿ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಜೊತೆಗೆ ಕನ್ನಡನೂ ಸಂಖ್ಯೆ ಐತಿ. ಆದರೆ ಇದಕ್ಕಿಂತ ಮುಂಚೆ ಕನ್ನಡ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು. ಆವಾಗ ನಮಗೆ ಇಲ್ಲಿ ಊರಲ್ಲಿದ್ದಂಥ ಒಂದು ಸ್ಕೂಲಲ್ಲಿ ಅವ್ರು ಏನು ಮಾಡಿದ್ರು ಅಂತಂದರೆ ಒಂದು ಸ್ಕೂಲನ್ನು ಕೊಟ್ಟಿದ್ದರು, ಅಲ್ಲೇ ನಮ್ಮ ಮಕ್ಕಳು ಈಗಲೂ ಓದ್ತಾ ಇದ್ದೀವಿ. ಆದರೆ ಇವಾಗ ಸಂಖ್ಯೆ ಜಾಸ್ತಿ ಆಗಿದೆ, ಆ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಈಗಾಗಲೇ ನಮಗೊಂದು 3-4 ವರ್ಷ ಆಯಿತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಇಲ್ಲಿ ಒಂದು ಉತ್ತಾರೆಯಲ್ಲಿ ಹೆಸರಿದೆ ಕನ್ನಡ ಮರಾಠಿ ಹಾಗೂ ಉರ್ದು ಅಂತ. ಆದರೂ ಸಹ ಅವ್ರು ನಮಗೊಂದು ಇಲ್ಲಿ ರೂಮ್ ಕಟ್ಟಿವಿ ಅಂತ ಭಾಳ ಸಲ ಕೇಳಿದ್ವಿ, ಅವರು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರದವರು ಹಾಗೂ ಎಲ್ಲ ಅಧಿಕಾರಿಗಳು ಈ ಗಡಿಯಲ್ಲಿದ್ದಂಥ ಕನ್ನಡ ನಾಡವನ್ನು, ಕನ್ನಡ ನಡೆಯನ್ನು, ಕನ್ನಡ ನುಡಿಯನ್ನು, ಕನ್ನಡ ನೆಲವನ್ನು, ಕನ್ನಡ ಜಲವನ್ನು ಉಳಿಸಬೇಕಾದ್ರೆ ಅವರೆಲ್ಲರೂ ಸೇರಿ ನಮಗೆ ಸ್ಪಂದಿಸಬೇಕು. ಇಲ್ಲಾದರೆ ನಾವು ಹೋರಾಟ ಮಾಡುವಂಥ ಒಂದು ಸ್ಥಿತಿಗೆ ಬರಬೇಕಾಗುತ್ತದೆ. ಅದರ ಜೊತೆಗೆ ಈ ಒಂದು ಗಡಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇದ್ದೀವಿ, ಆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಮುಂದೆ ಒಂದು ಸ್ವಲ್ಪ ಅವರ ಕಿರಿಕ್ ಮಾಡುವಂಥ ಒಂದು ಸಮಸ್ಯೆ ಇದೆ. ಕನ್ನಡ ಮರಾಠಿ ಇದು ಕಿರಿಕ್ ಆಗ್ತಾ ಇದಲ್ಲ, ಇದಕ್ಕೆಲ್ಲೂ ರಾಜಕೀಯ ಒತ್ತಡ? ರಾಜಕೀಯ ಒತ್ತಡ ಏನಿಲ್ಲ, ಆದರೆ ನಮ್ಗೆ ಏನಾಗಿದೆ, ನಮಗೂ ಅವರು ನಾವು ಒಂದು ಬಾಂಧವ್ಯದಿಂದ ಇನ್ನೂ ತನಕ ನಾವು ಬದುಕಿದ್ದೀವಿ, ಬಾಂಧವ್ಯದಿಂದ ಇರ್ತೇವೆ. ಆದರೆ ನಮಗೊಂದು ನ್ಯಾಯ ಸಿಗೋಗೋಸ್ಕರ ಇದೊಂದು ಹೋರಾಟ ನಡೀತಾ ಇದೆ. ಯಾವುದೇ ರೀತಿಯಾದಂಥ ಜಾತಿ ಭೇದ ಆಗಲಿ, ಭಾಷಾದ್ವೇಷ ಆಗಲಿ, ಆ ರೀತಿ ನಮ್ಮಲ್ಲಿ ಏನೂ ಇಲ್ಲ. ಆದರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಕೂಲ್ ಇರಬೇಕು, ಒಳ್ಳೆಯ ಗ್ರೌಂಡ್ ಇರಬೇಕು, ಒಳ್ಳೆಯ ಪರಿಸರ ಇರಬೇಕು, ಒಳ್ಳೆಯ ವಾತಾವರಣ ಇರಬೇಕು. ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಮ್ಮ ಮಕ್ಕಳಿಗೆ ಬೋಧನೆ ಆಗಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಇದ್ದಂಥ ಶಾಲೆಯಲ್ಲಿ
ನಮ್ಮ ಉತ್ತರ ಇಲ್ಲಿ ಹೆಸರಿದೆ ಅಂತ ನಾವು ಲೀಗಲಿಗೆ ಅವ್ರು ಕೇಳ್ತಾ ಇದ್ವಿ, ಆದರೂ ಅವ್ರು ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ. ಒಂದು ಸ್ವಲ್ಪ ಮುಂಜಾನೆ ಬಂದು ಒಂದು ಸ್ವಲ್ಪ ಗಲಾಟೆ ಆಯಿತು, ಕಿರಿಕೆ ಆಯಿತು, ಅದು ಅಷ್ಟೊಂದು ಮೇಜರಾಗಿ ಇಲ್ಲ ಅಂತ ನಾವು ತಿಳ್ಕೊಂಡಿವಿ. ಆದರೆ ಮತ್ತೆ ಇದೇ ರೀತಿ ಮುಂದಾದರೆ ಅದ್ರಿಗೆ ಒಂದು ಸ್ವಲ್ಪ ದೊಡ್ಡ ಮಟ್ಟದ ಹೋರಾಟ ಆಗುವಂಥ. ಹೊರಗಡೆ ನಿಮಗೆ ಜಮೀನು ಕೊಡ್ತಾ ಅಂತ ಗ್ರಾಮ ಪಂಚಾಯತ್ ಅವರು ಹೇಳ್ತಾ ಇದ್ದಾರೆ? ಕೊಡ್ತಾನಂತ ಹೇಳಿದ್ರು, ಆದರೆ ಸರ್ ಅದು ಆಗಂಗಿಲ್ಲ. ಆಮೇಲೆ ಅದು DHO ಅಂಡರ್ದಲ್ಲಿ ಬರ್ತದೆ, ಅದು ಮೆಡಿಕಲ್ ಆಫೀಸರ್ ಕೇಳಬೇಕಾಗ್ತದೆ. ಆಮೇಲೆ ನಾವು ಅದಕ್ಕೆ ಏನೋ ಒಂದು ದುಡ್ಡು ಸ್ಯಾಂಕ್ಷನ್ ಮಾಡಬೇಕಾದ್ರೆ ಆ ದುಡ್ಡಿನ ಮೇರೆಗೆ ನಾವು ಅಲ್ಲಿ ಕಟ್ಟಡ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ನಮ್ಮ ಉತ್ತರ ಇದೆ, ನಮ್ಮ ಹೆಸರಿದೆ, ಅದಕ್ಕೋಸ್ಕರ ನಾವು ಯಾವುದೇ ಒಂದು ಜಮೀನಿದ್ದು ನಿಮಗೆ ಹಕ್ಕದ ಹಕ್ಕದ ಜಮೀನಿದ್ದು ನಮ್ಗೆ ಸಿಗ್ತಾ ಇಲ್ಲ. ಈ ಹಕ್ಕದ ಜಮೀನಿನ ಮೇಲೆ ನಾವು ಏನು ಬೇಕಾದರೂ ಮಾಡ್ಬೋದು. ಆಮೇಲೆ ಕಾರದಾಗ ಊರಲ್ಲಿದ್ದಂಥ ಮಕ್ಕಳಿಗೂ ಆಮೇಲೆ ಮರಾಠಿ ಮಕ್ಕಳು ಎರಡೂ ಒಂದು ಬಾಂಧವ್ಯದಲ್ಲಿ ಇರೋದ್ರಿಂದ ಆ ಮಕ್ಕಳಿಗೆ ಅನ್ಯಾಯ ಆಗ್ತದೆ ಅಂತ ಒಂದು ಸ್ವಲ್ಪ ಗಮನಕ್ಕೆ ನಿಮ್ಮೆಲ್ಲರಿಗೂ ಬರಲಿ ಅಂತ ಈ ಒಂದು ಚಾನೆಲ್ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಸುಮಾರು ಒಂದು 4 ವರ್ಷ ಐತೆ ರೀ, 4 ವರ್ಷ ಆಯಿತು ನಾವು ಇಲ್ಲಿ ಬರ್ತೀವಿ, ಅವ್ರು ನಿಮ್ದು ಇಲ್ಲಿ ಜಾಗ ಇಲ್ಲ, ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಇನ್ನೂ ತನಕ ಆಗಿಲ್ಲ. ಇದಕ್ಕಿಂತ ಮುಂಚೆ ನಮ್ಗೆ ಅದು ಒಪ್ಪಿಗೆ ಇತ್ತು, ಆದರೆ ಇವಾಗ ಲಾಸ್ಟ್ ಸ್ಟೇಜಿಗೆ ಬಂದಿದ್ದೀವಿ. ನಮ್ಮ ಜಾಗ ಇದೆ, ನಮ್ಮ ಉತ್ತರ ಮೇಲೆ ಹೆಸರಿದೆ, ಅಲ್ಲೇ ನಾವು ಪಡೆದುಕೊಂಡು ತೀರ್ತೀವಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮುರಾರಿ ಅಪ್ಪ ಸಾಬ್ ಜತ್ರಾಟಿ ಅಂತ.